ಓಂ ಗಂ ಗಣಪತಿಯ ನಮಃ ವಾಗಾರ್ತವ್ಯೋ ಸಂಪೃಕ್ತವ ವಾಗಾರ್ಥವ್ಯ ಪ್ರತಿಪತ್ತೆಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ ಟಿ ವಿ ಡಿಜಿಟಲ್ ವಾಹಿನಿಯ ಯುಗಾದಿ ವರ್ಷಭೋಶ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಬಂದೇ ಬಂದ್ಬಿಡ್ತು ಯುಗಾದಿ ಬರ್ತಾ ಇದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತಕ್ಕಂಥ ವಿಶೇಷವಾದ ಪದ್ಯದ ಒಂದು ಅಪರೂಪವಾದ ವಿಶೇಷವಾದ ಯುಗ ಯುಗಾದಿ ಕಳೆದರು ಯುಗಾದಿ ಅಂದರೆ ಯುಗಸ್ಯ ಆದಿ ಯುಗ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ನಮಗೆ ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿಯನ್ನು ನಾವು ವರ್ಷದ ಪ್ರಾರಂಭದ ದಿನ ಅಂತ ನಾವು ಕರಿತೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯುಗಾದಿ ಒಂಬತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ದಿನ ಚಂದ್ರಮಾನ ರೀತಿ ಪ್ರಾರಂಭ ಆಗ್ತಾಯಿದೆ ನಮಗೆಲ್ರಿಗೂ ಕೂಡ ಒಂದು ಉತ್ಸಾಹ ಇರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಈ ವರ್ಷದ ಫಲಾಫಲಗಳು ಹೇಗಿರುತ್ತೆ ನಮ್ಮ ಯೋಗ ಯೋಗ ಹೇಗಿರುತ್ತೆ ಈಗಾಗಲೇ ಕಷ್ಟಪಟ್ಟಿದ್ದೀವಿ ಅಥವಾ ಸುಖವನ್ನು ಅನುಭವಿಸ್ತಾ ಇದ್ದೀವಿ ಅಥವಾ ಏನೋ ಒಂದು ಕಡೆ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಅವೆಲ್ಲವೂ ಕೂಡ ಏನು ಈ ವರ್ಷದಲ್ಲಿ ನಮಗೆ ಒಳ್ಳೆಯದಾಗುತ್ತಾ ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಕುತೂಹಲ ಇರತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ವರ್ಷದಲ್ಲಿ ತೀನ್ ಮುಹೂರ್ತಗಳು ಅಂತ ಏನು ಕರಿತೀವಿ ಮೂರುವರೆ ಮುಹೂರ್ತಗಳು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಮುಹೂರ್ತವೇ ಯುಗಾದಿ ಯುಗಾದಿಯಿಂದ ಅಂದರೆ ಒಂಬತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರದಿಂದ ನಮಗೆ ಯುಗಾದಿ ಪ್ರಾರಂಭ ಆಗ್ತಾಯಿದೆ ಅದು ಕೂಡ ಎಲ್ಲಿವರೆ ಇದು ಎಲ್ಲಿವರೆಗೂ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ತನಕ ವರ್ಷ ಈ ವರ್ಷವನ್ನು ಈಗ ಬರ್ತಾ ಇರೋ ವರ್ಷವನ್ನು ನಾವು ಕ್ರೋಧಿನಾಮ ಸಂವತ್ಸರ ಅಂತ ಕರೀತಾ ಇದ್ವಿ ಇನ್ನೇನು ನಮಗೆ ಈಗ ಇರ್ತಕ್ಕಂತಹ ಶೋಭಾಕೃತನಾಮ ಸಂವತ್ಸರ ಹೋಗಿ ಕ್ರೋಧಿನಾಮ ಸಂವತ್ಸರ ಇದೆ ಈ ಸಂವತ್ಸರದಲ್ಲಿ ಎಲ್ಲರಿಗೂ ಸುಭಿಕ್ಷವಾಗಿರಲಿ ಪ್ರತಿಯೊಬ್ಬರೂ ಚೆನ್ನಾಗಿರಲಿ ಎಲ್ಲರಿಗೂ ಆ ಭಗವಂತನ ಕೃಪೆ ಇರಲಿ ಅಂತ ಹೇಳ್ತಾ ಟಿ ನೈನ್ ಡಿಜಿಟಲ್ ವಾಹಿನಿಯ ಮುಖಾಂತರ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ಕೋರುತ್ತಾ ಇನ್ನು ಯುಗಾಶ್ ಯುಗಾದಿಯ ವರ್ಷಫಲ ಯುಗಾದಿಯ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಪ್ರಪ್ರಥಮವಾಗಿರ್ತಕ್ಕಂಥದ್ದೇ ಮೇಷರಾಶಿ ಮೇಷರಾಶಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಈ ವರ್ಷ ಗುರು ಒಂದರಿಂದ ಎರಡಕ್ಕೆ ಹೋಗ್ತಾ ಇದ್ದಾನೆ ಹಾಗೆ ಶನಿ ಹನ್ನೊಂದರಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ ವರ್ಷ ಪೂರ್ತಿ ನೋಡೋಕ್ಕೆ ಹೋದಾಗ ಗುರು ಮಾತ್ರ ಬದಲಾವಣೆ ಆಗ್ತಾ ಇದ್ದಾರೆ ಒಂದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರು ಬದಲಾವಣೆ ಆಗ್ತಾ ಇದ್ದಾರೆ ಎಲ್ಲಿಂದ ಮೇಷದಿಂದ ವೃಷಭಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಮೇಷರಾಶಿಯವರಿಗೆ ಒಂದರಿಂದ ಎರಡಕ್ಕೆ ಇರ್ತಕ್ಕಂಥ ಂಥ ಸಂದರ್ಭಕ್ಕೆ ಅನುಸಾರವಾಗಿ ಗುರುಬಲ ಬರ್ತಾ ಇದೆ ಈ ರಾಶಿಯವರಿಗೆ ರಾಹು ಕೂಡ ರಾಶಿಯಲ್ಲಿರ್ತಾರೆ ಇನ್ನು ಕೇತು ಆರರಲ್ಲಿರ್ತಾರೆ ರಾಹು ಮೀನದಲ್ಲಿ ಹನ್ನೆರಡರಲ್ಲಿರ್ತಾರೆ ಇದನ್ನೆಲ್ಲವನ್ನ ನೋಡಿ ವರ್ಷದ ಫಲಾಫಲ ನೋಡೋಕೋದಾಗ ಈ ರಾಶಿಯವರಿಗೆ ಸಾಕಷ್ಟು ಶುಭದ ಫಲಗಳಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ ಆರ್ಥಿಕ ಯೋಗ ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗುತ್ತೆ ಮನೆ ಯೋಗ ಇರ್ತಕ್ಕಂಥದ್ದು ಆದರೂ ಕೂಡ ಗುರುವಿನ ಲೆಕ್ಕಕ್ಕೆ ನಾವು ನೋಡಕ್ಕೆ ಹೋದಾಗ ಆದಿಯಲ್ಲಿ ಇವರಿಗೆ ಗುರು ಸ್ವಲ್ಪ ಅಶುಭ ಆದರೂ ಕೂಡ ಪ್ರಾರಂಭದಲ್ಲಿ ಈಗ ಅಶುಭ ಆದರೂ ಕೂಡ ಮೇಯಿಂದ ಆಚೆ ಬಹಳಷ್ಟು ಶುಭ ಫಲ ಕೊಡ್ತಾನೆ ಹಾಗೆ ಶನಿ ಪೂ ವರ್ಷ ಪೂರ್ತಿ ನಮಗೆ ರಾಶಿಯಲ್ಲಿ ಇರ್ತಕ್ಕಂಥದ್ದು ಈ ರಾಶಿಯವರಿಗೆ ಮನಸ್ಸಿನ ಚಿಂತೆಗಳು ದೂರ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು ಹಾಗೆಯೇ ನಿವೇಶ ತಗೊಳ್ತಕ್ಕಂಥದ್ದು ಮನೆ ತಗೊಳ್ತಕ್ಕಂಥದ್ದು ಶುಭ ಕಾರ್ಯಕ್ರಮಗಳು ಮನೆಯಲ್ಲಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುತ್ತೆ ಆರ್ಥಿಕ ವಿಷಯದಲ್ಲಿ ಭಾಳಷ್ಟು ಬದಲಾವಣೆಗಳಾಗುತ್ತೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರೂ ಕೂಡ ನಾವು ಸಫಲತೆ ಆಗ್ತಾ ಇಲ್ಲ ನಮಗೆ ಜಯ ಇರಲಿಲ್ಲ ಅಂತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಫಲ ಬರುತ್ತೆ ಸಫಲತೆ ಬರ್ತಕ್ಕಂಥ ಯೋಗ ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ ರೈತಾಪಿ ವರ್ಗದವರಿಗೆ ಉತ್ತಮ ಬೆಳೆಗಳಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಇನ್ನು ರಾಹು ಹನ್ನೆರಡರಲ್ಲಿರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಟೈಮ್ ವೇಸ್ಟ್ ಮಾಡಬೇಡಿ ಸುಮ್ಮ ಸುಮ್ಮನೆ ಅನ್ನಸರಿ ತಿರುಗಾಟಕ್ಕೆ ಕೂಡ ಬೇಡ ಅಂತ ಹೇಳುತ್ತೆ ಎಲ್ಲೋ ವಿದೇಶ ಪ್ರಯಾಣ ಇರ್ಬೋದು ದೂರದ ಪ್ರಯಾಣಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ರೈತರಿಗೆ ತುಂಬ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳು ಶುಭ ಆಗುತ್ತೆ ಇಂಜಿನಿಯರಿಂಗ್ ಸಹ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿರ್ಬೋದು ಅಥವಾ ಇಂಜಿನಿಯರ್ಸ್ ಇರ್ಬೋದು ಕಾಂಟ್ರಾಕ್ಟ್ದಾರರು ಇರ್ಬೋದು ಇವರಿಗೆಲ್ಲರಿಗೂ ಸಹ ಸಾಕಷ್ಟು ಶುಭ ಫಲಗಳು ಸಿಗ್ತಕ್ಕಂಥದ್ದು ದೊಡ್ಡ ಯೋಜನೆಗಳ ಒಂದು ಸೊ ಎಲ್ಲೋ ಒಂದು ಕಡೆ ನಿಮಗೆ ದೊಡ್ಡ ಯೋಜನೆಗಳು ಮಂಜೂರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಶತ್ರುಗಳ ಬಲ ಕಡಿಮೆ ಆಗುತ್ತೆ ಮುಖ್ಯವಾಗಿ ಮೇಷರಾಶಿಯವರಿಗೆ ಶತ್ರುಗಳ ಬಲ ಕಡಿಮೆಯಾಗುತ್ತೆ ಆರ್ಥಿಕ ಯೋಗ ಚೆನ್ನಾಗಿರುತ್ತೆ ಇನ್ನು ಆಸ್ತಿಯ ವಿಷಯದಲ್ಲಿ ಸ್ವಲ್ಪ ಸರ್ಕೊಂಡು ಹೋಗಬೇಕು ನೀವು ಅದೇ ಹಠದಿಂದ ಇದ್ದರೆ ಆಗೋದಿಲ್ಲ ಸ್ವಲ್ಪ ಕೋಪತಾಪಗಳನ್ನು ಕಡಿಮೆ ಮಾಡಿಕೊಂಡು ಹೋಗಿದ್ದೆ ಆದರೆ ಆಸ್ತಿಯ ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಇನ್ನು ಸ್ಥಾನಮಾನ ವೃದ್ಧಿ ಆಗ್ತಕ್ಕಂಥದ್ದು ಸಮಾಜ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಮೇಷರಾಶಿಯವರಿಗೆ ಇರುತ್ತೆ ಇನ್ನು ಮಹಿಳೆಯರಿಗೆ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ನೆಮ್ಮದಿ ಿ ಇರತಕ್ಕಂಥ ಯೋಗ ಇನ್ನು ರಾಹು ಇರ್ತಕ್ಕಂಥ ಸ್ಥಾನ ಹಾಗೆ ಕೇತು ಇರತಕ್ಕಂಥ ಆರನೇ ಮನೆಯನ್ನು ನೋಡಕ್ಕೆ ಹೋದಾಗ ಯೋಗ ಅಂತ ಹೇಳುತ್ತೆ ಹಣ ಯೋಗ ಆಕಸ್ಮಿಕ ಹಣ ಬರ್ತಕ್ಕಂಥ ಯೋಗ ಇನ್ನು ರೋಗ ರುಜಿನಗಳಲ್ಲಿ ಏನಾದರೂ ತೊಳಲಾಡ್ತಾ ಇದ್ರೆ ಅದಕ್ಕೆ ಸರಿಯಾದ ಪರಿಹಾರ ಸಿಗ್ತಕ್ಕಂಥ ಒಂದು ಕಾಲ ಕೂಡ ಈ ಎರಡು ಸಾವಿರದ ಇಪ್ಪತ್ತ್ ಯುಗಾದಿಯ ಫಲಗಳನ್ನು ನೋಡ್ಬೋದು ವಾದಗಳು ಬೇಡ ವಾದ ವಿವಾದಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡಬೇಡಿ ವ್ಯಾಪಾರದಲ್ಲಿ ಚೆನ್ನಾಗಾಗುತ್ತೆ ಕೋರ್ಟಿನಿಂದ ಶುಭ ಆಗುತ್ತೆ ಹಾಗೆಯೇ ಈ ರಾಶಿಯ ಡಾಕ್ಟರ್ಸ್ಗೆ ಒಂದು ಹಾಸ್ಪಿಟಲ್ ಮಾಡಿಕೊಳ್ಳೋ ಯೋಗ ಹಾಗೆಯೇ ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಮಹಿಳೆಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ವರ್ಷ ಪೂರ್ತಿ ನೋಡೋಕ್ಕೆ ಹೋದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿತ್ತು ಆದರೆ ಜಾಗ್ರತೆಯನ್ನು ಕೂಡ ವಹಿಸಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ ಈ ರಾಶಿಯವರು ಕೆಂಪು ಮತ್ತು ಹಳದಿ ಬಣ್ಣವನ್ನು ವರ್ಷಪೂರ್ತಿ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ವರ್ಷದಲ್ಲಿ ಸಾಕಷ್ಟು ದುರ್ಗಾರಾಧನೆ ಮಾಡ್ಕೊಳ್ಳೋದು ಕೆಂಪು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಬೇಳೆಯನ್ನು ದಾನ ಮಾಡಿಕೊಂಡ್ರೆ ಬಹಳಷ್ಟು ಶುಭ ಆಗುತ್ತೆ ಇವರ ಅದೃಷ್ಟದ ಸಂಖ್ಯೆಗಳು ಈ ವರ್ಷದಲ್ಲಿ ಮೂರು ಮತ್ತು ಒಂಬತ್ತಾಗಿರುತ್ತೆ ಹಾಗೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ದಿಕ್ಕುಗಳು ಈ ರಾಶಿಯವರಿಗೆ ಮೇಷರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಯುಗಾದಿಯ ಫಲಾಫಲಗಳಲ್ಲಿ ನಾವು ನೋಡಬಹುದು ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ರಾಶಿಯ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಈ ರಾಶಿಯವರಿಗೆ ಶನಿ ಹತ್ತಿರಲ್ಲಿರ್ತಾನೆ ಹಾಗೆ ಗುರು ಹನ್ನೆರಡರಿಂದ ಒಂದಕ್ಕೆ ಬರ್ತಾನೆ ಜನ್ಮದಲ್ಲೇ ಇರತಕ್ಕಂಥ ಗುರು ಆಗ್ಬೋದು ರಾಹು ಹನ್ನೊಂದಿರುತ್ತೆ ಕೇತು ಐದಿರುತ್ತೆ ಜನ್ಮ ಗುರು ಅಂತೂ ಕೂಡ ನಾವು ಹೇಳ್ತೀವಿ ಹಾಗಾಗಿ ಈ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳಿರ್ತಕ್ಕಂಥ ಯೋಗ ಗುರು ಮನೆಯಲ್ಲಿದ್ದರೂ ಸಹ ಶತ್ರು ಮನೆ ಅದು ಹಾಗಾಗಿ ಸ್ವಲ್ಪ ಮಿಶ್ರಫಲ ಇರ್ತಕ್ಕಂಥದ್ದು ಇವರಿಗೆ ವಿ ವಿಶೇಷವಾಗಿ ಏನು ಅಂದರೆ ಮುಂದಾಲೋಚನೆಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡ್ರೆ ತುಂಬ ತಕ್ಕಂಥದ್ದು ವ್ಯಾಪಾರ ಉದ್ಯೋಗದಲ್ಲಾಗ್ಬೋದು ಆಗ್ಬೋದು ಅನ್ನೆಸರಿ ಟೆನ್ಷನ್ಸ್ ತಗೊಳ್ಳೋದು ಅಷ್ಟು ಶುಭ ಅಲ್ಲ ಅಂತ ಹೇಳುತ್ತೆ ಆದರೂ ಕೂಡ ನಿಂತಿರ್ತಕ್ಕಂಥ ಕೆಲಸಗಳು ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು ಆರ್ಥಿಕ ಸುಧಾರಣೆ ಆಗ್ತಕ್ಕಂಥದ್ದು ಆಕಸ್ಮಿಕ ಧನಯೋಗ ಇರ್ತಕ್ಕಂಥದ್ದು ಮನೆ ಕಟ್ಕೊಳ್ಳಕ್ಕೆ ಸೈಟ್ ತಗೊಳ್ಳೋಕ್ಕೆ ಯೋಗ ಇರ್ತಕ್ಕಂಥದ್ದು ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಮಾಡ್ತೀರಾ ಅದರ ಜೊತೆಗೆ ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಹನ್ನೊಂದರ ರಾಹು ಅಂತ ಹೇಳಿದ್ರೆ ಶುಭ ಅಂತ ಹೇಳುತ್ತೆ ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಧನ ಯೋಗ ಕೂಡ ಆ ಲಾಭಸ್ಥಾನದಲ್ಲಿ ಬರ್ತಾ ಇರ್ತಕ್ಕಂಥ ಆ ಲಾಭಸ್ಥಾನದಲ್ಲಿ ಇರ್ತಕ್ಕಂಥ ಆ ರಾಹುವಿನ ಯೋಗ ಯೋಗಗಳು ನೋಡೋಕ್ಕೆ ಹೋದಾಗ ಬಹಳಷ್ಟು ಶುಭ ಇರ್ತಕ್ಕಂಥದ್ದು ಇರುತ್ತೆ ವಿದೇಶ ವ್ಯವಹಾರ ಇರ್ಬೋದು ಹೊಸ್ದಾಗಿ ವ್ಯಾಪಾರ ಮಾಡಿಕೊಳ್ಳೋಕ್ಕೆ ಹಾಗೆಯೇ ಇವತ್ತಿನ ದಿವಸ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು ಸಂಗಾತಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಸಹೋದ್ಯೋಗಿಗಳ ಪೂರ್ಣ ಸಹಕಾರ ಇರ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥದ್ದು ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ರಾಜಕೀಯ ಆಸ್ ಆಕಸ್ಮಿಕವಾಗಿ ರಾಜಕೀಯದಲ್ಲೂ ಕೂಡ ಪ್ರವೇಶ ಆಗ್ತಕ್ಕಂಥ ಸಾಧ್ಯತೆ ವೃಷುಭರಾಶಿಯವರಿಗೆ ಇರುತ್ತೆ ಮಹಿಳೆಯರಿಗೆ ಭಾಳಷ್ಟು ಒಳ್ಳೆಯದಾಗುತ್ತೆ ಮಹಿಳಾ ಪೊಲೀಸ್ ಆಫೀಸರ್ಸ್ ಇರ್ಬೋದು ಮಹಿಳಾ ಸಾಹಿತಿಗಳಿರ್ಬೋದು ಮಹಿಳಾ ಲೆಕ್ಚರರ್ಸ್ ಇರ್ಬೋದು ಭಾಳಷ್ಟು ಶುಭ ಆಗ್ತಕ್ಕಂಥದ್ದು ಬಹುದಿನಗಳ ಕಾಯ್ತಾ ಇರತಕ್ಕಂಥ ಬಡ್ತಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಇನ್ನು ರೈತರಿಗೆ ಶುಭ ಆಗುತ್ತೆ ಭೂಮಿಯ ವಿಸ್ತರಣೆ ಆಗ್ತಕ್ಕಂಥದ್ದು ಹೊಸ ಹೊಸ ಬೆಳೆಗಳು ಬೆಳ್ಕೊಳ್ಳೋಕ್ಕೆ ಅವಕಾಶಗಳು ಅವು ಕೂಡಿ ಬಂದಿರತಕ್ಕಂಥದ್ದು ನೀರಿನ ಯೋಗ ಇರತಕ್ಕಂಥ ಸಾಧ್ಯತೆ ರೈತರಿಗಿರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಂದಗತಿ ಇದ್ದರೂ ಸಹ ಫಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಹೊಸ ಉದ್ದಿಮೆದಾರರು ಹೊಸ ಉದ್ದಿಮೆಗಳನ್ನು ಪ್ರಾರಂಭ ಮಾಡಿಕೊಳ್ಳೋಕ್ಕೆ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿರುತ್ತೆ ಮಹಿಳೆಯರಿಗೂ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗೋದ್ರ ಜೊತೆಗೆ ಸಣ್ಣ ಪುಟ್ಟ ಕುಟುಂಬದ ಕಲಹಗಳು ಕೂಡ ಇರುತ್ತೆ ಆ ಕಲಹಗಳನ್ನು ಸಾವಧಾನವಾಗಿ ತಾಳ್ಮೆಯಿಂದ ನಿಧಾನವಾಗಿ ಪರಿಹಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಆ ಯೋಗ ಕೂಡ ಇರುತ್ತೆ ಸರ್ಕಾರಿ ಉದ್ಯೋಗಸ್ಥರಿಗೆ ಆ ಸ್ಥಾನ ಆಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ ಇರುತ್ತೆ ಹಾಗಾಗಿ ತಾವು ಯಾವುದೇ ಒಂದು ಉದ್ಯೋಗದಲ್ಲಿ ಬಡ್ತಿ ಇರಲಿ ಆ ಸ್ಥಾನ ಪಲ್ಲಟ ಇದ್ದರೂ ಕೂಡ ಅದನ್ನು ಸಹಿಸ್ಕೊಂಡು ಹೋಗಿದ್ದೆ ಆದರೆ ಮುಂದೆ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಸಹ ಋಷಭ ರಾಶಿಯವರಿಗೆ ಯುಗಾದಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಾಫಲ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಸಂತಾನ ಯೋಗ ಇರ್ತಕ್ಕಂಥದ್ದು ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಮಕ್ಕಳು ವಿದೇಶ ಪ್ರಯಾಣ ಹೋಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರ್ತಕ್ಕಂಥ ಸಾಧ್ಯತೆ ಇನ್ನು ಶನಿ ಹತ್ತರಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ನೇರ ನೇರವಾಗಿ ಮಾತಾಡ್ತೀರಾ ಉದ್ಯೋಗದಲ್ಲೂ ಅಷ್ಟೇ ಪ್ರತಿ ವಿಷಯವನ್ನು ಕೂಡ ಸ್ವಲ್ಪ ಸೀಕ್ರೆಟಾಗಿ ಇಟ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗತ್ತೆ ಬಿಳಿ ಮತ್ತು ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ ಆರು ಮತ್ತು ಎರಡು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಈ ರಾಶಿಯವರು ಸ್ವಲ್ಪ ವಿಷ್ಣು ಸಹಸ್ರನಾಮ ಅಥವಾ ರಾಮನಾಮ ಪಾರಾಯಣ ಮಾಡಿಕೊಳ್ಳೋದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳೋದು ಅಥವಾ ವಿಷ್ಣು ಸಹಸ್ರನಾಮ ಯಾರಾದರೂ ಪಾರಾಯಣ ಮಾಡ್ತಾಯಿದ್ರೆ ಅವರಿಗೆ ಸಹಾಯ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ ದನ ಕರುಗಳ ಪಶು ಪಕ್ಷಿಗಳನ್ನು ಆರೈಕೆ ಮಾಡಿಕೊಂಡಿದ್ದೆ ಆದರೆ ವೃಷಭ ರಾಶಿಯವರಿಗೆ ಇನ್ನೂ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ರಾಶಿ ಆಗಿರ್ತಕ್ಕಂಥ ಬುಧ ಮಿಥುನ ರಾಶಿಯವರಿಗೆ ಮೃಗಶಿರ ನಕ್ಷತ್ರ ಇರ್ಬೋದು ಆರುದ್ರ ನಕ್ಷತ್ರ ಇರ್ಬೋದು ಹಾಗೆ ಪುನರ್ವಸು ನಕ್ಷತ್ರ ಇರ್ಬೋದು ಮಿಥುನ ರಾಶಿಯ ಯುಗಾದಿಯ ಫಲಾಫಲಗಳನ್ನು ನಾವು ನೋಡೋಕ್ಕೆ ಹೋದಾಗ ಗುರು ಹನ್ನೊಂದರಿಂದ ಹನ್ನೆರಡಕ್ಕೆ ಬರ್ತಾನೆ ಶನಿ ಇರ್ತಾರೆ ಇನ್ನು ರಾಹು ಕೇತು ಹತ್ತು ಮತ್ತು ನಾಲ್ಕರಲ್ಲಿ ಸಂಚಾರ ಮಾಡ್ತಾಯಿದ್ರೆ ಮಿಥುನ ರಾಶಿಯವರಿಗೆ ಈಗಾಗಲೇ ಗುರುಬಲ ಇತ್ತು ಈಗ ಗುರುಬಲ ಕಡಿಮೆ ಆಗುತ್ತೆ ಆದರೂ ಕೂಡ ಈ ರಾಶಿಯವರಿಗೆ ಅವಕಾಶಗಳು ತುಂಬ ಜಾಸ್ತಿ ಬರ್ತಾ ಇರುತ್ತೆ ಅದಕ್ಕೆ ನಾವು ಹೇಳ್ತೀವಿ ದ್ವಾದಶೆ ಧ್ವನಿ ವಿಲೋಮ ದುಃಖ ಅಂತ ಕರಿತೀವಿ ದ್ವಾದಶೆ ಧ್ವನಿ ವಿಲೋಮ ದುಃಖ ಹಾ ಅಂತ ನಾವು ಕರಿತಾ ಇರ್ತೀವಿ ಹನ್ನೆರಡನೇ ಮನೆಗೆ ಗುರು ಬರ್ತಾ ಇರ್ತಕ್ಕಂಥ ಈ ಸಂದರ್ಭಕ್ಕೆ ಅನುಸಾರವಾಗಿ ಅವಕಾಶಗಳನ್ನು ಪರಿಪೂರ್ಣವಾಗಿ ಉಳಿಯು ಉಪಯೋಗಿಸ್ಕೊಳ್ಳಿ ಗುರಿ ಇಟ್ಕೊಂಡು ಜೀವನ ಮಾಡ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ ಆರ್ಥಿಕವಾಗಿ ಲಾಭ ಇರುತ್ತೆ ಆದರೆ ಖರ್ಚು ಜಾಸ್ತಿ ಇರುತ್ತೆ ಅನ್ನೆಸರಿ ಹೂಡಿಕೆ ಮಾಡಕ್ಕೆ ಹೋಗಬೇಡಿ ಶೇರ್ ಮಾರ್ಕೆಟು ಅಥವಾ ಹೂಡಿಕೆಗಳಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ತಂದೆ ತಾಯಿ ಪೋಷಕರ ಆರೋಗ್ಯದ ಬಗ್ಗೆ ಚಿಂತೆ ಈ ವರ್ಷದಲ್ಲಿ ಕಾಡ್ತಕ್ಕಂಥ ಯೋಗ ವಾಹನದ ವಿಷಯದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಚೆನ್ನಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ಟೆನ್ಷನ್ ಆಗ್ತಕ್ಕಂಥದ್ದು ಇನ್ನು ಉದ್ಯೋಗದಲ್ಲಿ ರಾಹು ಹತ್ತನೇ ಸ್ಥಾನದಲ್ಲಿ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡಕ್ ಹೋದಾಗ ಉದ್ಯೋಗದಲ್ಲಿ ಆತುರದ ನಿರ್ಧಾರಗಳು ಬೇಡ ತಾಳ್ಮೆಯಿಂದ ಒಂದು ಅದು ತುಂಬಾ ಒಳ್ಳೆದಾಗುತ್ತೆ ಉದ್ಯೋಗದಲ್ಲೂ ಕೂಡ ಉದಾಸೀನತೆ ನಿರ್ಲಕ್ಷ್ಯತೆ ಬೇಡ ಅಂತ ಕೂಡ ಹೇಳುತ್ತೆ ಇನ್ನು ತಿರುಗಾಟ ಇರುತ್ತೆ ಸ್ವಲ್ಪ ಮನೆ ತಗೊಳ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ ಬ್ಯಾಂಕ್ನಿಂದ ಲೋನ ಮಂಜೂರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ವಿಸ್ತರಣೆ ಆಗ್ತಕ್ಕಂಥ ಯೋಗ ಇರುತ್ತೆ ರಾಜಕಾರಣಿಗಳು ತುಂಬ ಚೆನ್ನಾಗಿದೆ ಅಣ್ಣ ತಮ್ಮದ್ರ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಕಲಹಗಳಾಗ್ತಕ್ಕಂಥದ್ದು ಕೋರ್ಟ್ ಕೇಸ್ ಆಗ್ತಕ್ಕಂಥ ಸಾಧ್ಯತೆ ಮಿಥುನ ಇರುತ್ತೆ ಅದರೊಂದಿಗೆ ಪಾಲುದಾರಿಕೆಯಲ್ಲಿ ನಿರ್ಧಾರಗಳು ಗಟ್ಟಿಯಾಗಿರಲಿ ಅವ್ರು ಏನೋ ಹೇಳ್ತಾರಂತೆ ನೀವು ಅದಕ್ಕನ್ನು ಒಪ್ಕೊಳ್ಳೋಕೆ ಹೋಗಬೇಡಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಇದ್ದರೂ ಕೂಡ ಭಯ ಇಲ್ಲ ಅಂತೂ ಕೂಡ ಈ ವರ್ಷದ ಯುಗಾದಿಯ ಫಲಾಫಲ ಹೇಳುತ್ತೆ ಉದ್ದಿಮೆದಾರರಿಗೆ ಆಗಸ್ಟ್ ನಂತರ ಆಗಸ್ಟ್ ನಂತರ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಇರುತ್ತೆ ಅದರ ಜೊತೆಗೆ ವಿವಾಹ ವಿಚಾರಗಳಲ್ಲಿ ಗೊಂದಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಮಿಥುನ್ ರಾಶಿಯವರಿಗಿರುತ್ತೆ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ ಮಹಿಳೆಯರು ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಜವಾಬ್ದಾರಿಗಳು ಜಾಸ್ತಿ ಸಿಗ್ತಕ್ಕಂಥ ಯೋಗ ಸಹ ಯುಗಾದಿಯ ಮಿಥುನ್ ರಾಶಿಯ ಫಲಾಫಲಗಳಲ್ಲಿ ನಾವು ನೋಡಬಹುದಾಗಿದೆ ಈ ರಾಶಿಯವರು ಮಿಥುನ್ ರಾಶಿಯವರು ಹಸಿರು ಬಣ್ಣ ಮತ್ತು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ಐದು ಮತ್ತು ಒಂದು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಪೂರ್ವ ಹಾಗೂ ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಇವರಿಗೆ ಬಹಳಷ್ಟು ಶುಭ ಕೊಡುತ್ತೆ ಓ ಓಂ ನಮೋ ವೆಂಕಟೇಶಾಯ ಶನಿವಾರ ಶನಿವಾರ ವೆಂಕಟೇಶ್ವರನ ದರ್ಶನ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಒಂದು ಹಸಿರು ಬಟ್ಟೆಯನ್ನು ದಾನ ಮಾಡಿ ವೃದ್ಧರಿಗೆ ಏನಾದರೂ ಒಂದು ಅವರಿಗೆ ಒಂದು ಬಟ್ಟೆ ಆಗ್ಬೋದು ಒಂದು ಬೆಡ್ಶೀಟ್ ಆಗ್ಬೋದು ವೃದ್ಧರಿಗೆ ಅನುಕೂಲ ಆಗ್ತಕ್ಕಂಥ ವಸ್ತುಗಳನ್ನು ದಾನ ಮಾಡಿದ್ದೆ ಆದರೆ ಮಿಥುನ್ ರಾಶಿಯವರಿಗೆ ವರ್ಷದ ಫಲಗಳಲ್ಲಿ ಇರತಕ್ಕಂಥ ಋಣಾತ್ಮಕ ಫಲಗಳು ಧನಾತ್ಮಕವಾಗಿ ಒಂದು ಮ ಪರಿವರ್ತನೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಯುಗಾದಿಯ ವರ್ಷದ ಫಲಾಫಲಗಳನ್ನು ನಾವು ನೋಡೋಕ್ಕೆ ಹೋದಾಗ ಕರ್ಕಾಟಕ ರಾಶಿಯವರಿಗೆ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಇಲ್ಲಿವರೆಗೂ ಸ್ವಲ್ಪ ಗುರುಬಲ ಇಲ್ಲಿವರೆಗೂ ಇರಲಿಲ್ಲ ಈಗ ಗುರುಬಲ ಯೋಗ ಕೂಡ ಬರ್ತಾ ಇದೆ ಹತ್ತರಿಂದ ಹನ್ನೊಂದಕ್ಕೆ ಬರ್ತಾ ಇರತಕ್ಕಂಥ ಗುರು ಆಗ್ಬೋದು ಹಾಗೆ ಎಂಟರಲ್ಲಿರ್ತಕ್ಕಂಥ ಶನಿ ಒಂಬತ್ತರಿಂದ ಒಂಬತ್ತು ಮತ್ತು ಮೂರರಲ್ಲಿರ್ತಕ್ಕಂಥ ಕೇತು ಅಷ್ಟಮ ಶನಿ ಕಾಟ ಸ್ವಲ್ಪ ಇದ್ದರೂ ಕೂಡ ಆದರೂ ಇವರಿಗೆ ಗುರುವಿನ ಅನುಗ್ರಹ ಬರ್ತಾ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ ಅಷ್ಟಮ ಶನಿ ಈಗಾಗಲೇ ಇದೆ ಆದರೂ ಕೂಡ ಇವರಿಗೆ ಗುರುವಿನ ಪ್ರಭಾವ ಎಲ್ಲವನ್ನೂ ಹೊಡೆದಾಕತ್ತೆ ಎಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು ಸಾಕಷ್ಟು ಮಾನಸಿಕ ಯಾತನೆಗಳಿಂದ ನೀವು ಇವತ್ತು ಬಳಲ್ತಾ ಇದ್ದೀರಾ ಯಾತನೆಗಳಿಂದ ಆಚೆ ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು ಕುಟುಂಬ ಸಮಸ್ಯೆಗಳು ಈಡೇರ್ತಕ್ಕಂಥದ್ದು ಗಂಡ ಹೆಂಡತಿಯ ಜಗಳದಲ್ಲಿ ಒಂದು ಒಳ್ಳೆಯ ಸಮಾಪ್ತಿ ಆಗ್ತಕ್ಕಂಥದ್ದು ಅನ್ಯೋನ್ಯತೆಯಿಂದ ರಾಜಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಆರ್ಥಿಕವಾಗಿ ಸಬಲತೆಯನ್ನು ಪಡಿತೀರಾ ಯಾರೋ ತಮಗೆ ಬರಬೇಕಾಗಿರ್ತಕ್ಕಂಥ ಹಣ ತುಂಬ ಆಟ ಆಡಿಸ್ತಾ ಇರ್ತಾರೆ ಅಂತ ಹಣ ಬರ್ತಕ್ಕಂಥದ್ದು ಭೂಮಿ ಮಾರಿದ್ದೀರಾ ಆದರೆ ಬರ್ತಕ್ಕಂಥದ್ದು ಭೂಮಿಯ ಬೆಳೆಗಳಿಂದ ಬರ್ತಕ್ಕಂಥ ಯೋಗ ಹಾಗೆ ಕೆಲಸ ಕಾರ್ಯಗಳು ಪೂರ್ಣವಾಗಿ ಕಂಪ್ಲೀಟ್ ಆಗ್ತಕ್ಕಂಥದ್ದು ನಿಮಗೆ ಹಿತ ಶತ್ರುಗಳು ಕೂಡ ಇವತ್ತಿನ ಸಹ ಮಿತ್ರರಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ರೈತರಿಗೆ ಸ್ವಲ್ಪ ಭೂಮಿಯ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಬ್ಯಾಂಕ್ ಸಾಲ ತೀರಿಸ್ತೀರಾ ಋಣಮುಕ್ತರಾಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಮನೆ ಕಟ್ಕೊಳ್ತಾ ಇದ್ದೀರ ವಿವಾಹಕ್ಕಿರ್ಬೋದು ವಾಹನಕ್ಕಿರ್ಬೋದು ಹಣ ತೊಗೊಂಡಿದ್ದೀರಾ ಬ್ಯಾಂಕ್ ಸಾಲ ಈಗಾಗಲೇ ತೀರ್ಸೋಕಾಗ್ತಾ ಇಲ್ಲ ಅಂಥವರಿಗೆ ಋಣಮುಕ್ತರಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಅಣ್ಣ ತಮ್ಮದ್ರ ಜೊತೆ ಹೊಂದಾಣಿಕೆ ಇರುತ್ತೆ ತಮ್ಮನ ಮದುವೆ ಇರ್ಬೋದು ಅಣ್ಣನ ಮದುವೆ ಇರ್ಬೋದು ಅಕ್ಕ ತಂಗಿಯರಿಗೆ ಸ್ವಲ್ಪ ಸಹಾಯ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ ಗಂಡ ಹೆಣ್ಣರ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣುತ್ತೆ ಕೆಲವರು ಊರಿನಿಂದ ಮತ್ತೊಂದು ಊರಿಗೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥ ಯೋಗ ರಾಜಕಾರಣಿಗಳಿಗೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಆದರೆ ವಾಹನದ ಕಂಟಕಗಳು ಕೂಡ ಈ ವರ್ಷದಲ್ಲಿ ಆಕಸ್ಮಿಕವಾಗಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲವು ಟೈಮ್ ಏನಾಗುತ್ತೆ ಕರ್ಕಾಟಕ ರಾಶಿಯವರು ಆ ಕೇತು ಮೂರರಲ್ಲಿರ್ತಕ್ಕಂಥ ಕೇತು ಅದು ಮೂರರ ಶುಭ ಫಲಗಳಿದ್ದರೂ ಸಹ ಅಲ್ಲಿ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಒಂದೊಂದು ಸರಿ ವೈರಾಗ್ಯ ಬರುತ್ತೆ ನನಗೆ ಯಾಕಪ್ಪ ಸಾಕಪ್ಪ ನಾನು ಇನ್ನೇನು ಮಾಡಬೇಕಪ್ಪ ಅಂತಕ್ಕಂಥ ವೈರಾಗ್ಯ ಬರುತ್ತೆ ಈ ರಾಶಿಯವರಿಗೆ ಈ ವರ್ಷ ಪೂರ್ವಿಕರ ಆಸ್ತಿಯಿಂದ ಶುಭ ಕೂಡ ಆಗ್ತಕ್ಕಂಥ ಯೋಗ ಇರುತ್ತೆ ಹೆಣ್ಣು ಮಕ್ಕಳಿಗೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ ಶಿವನಿಗೆ ಅಭಿಷೇಕ ಇರ್ಬೋದು ಅಥವಾ ಶನಿಗೆ ತೈಲಾಭಿಷೇಕ ಶಿವನಿಗೆ ಅಭಿಷೇಕ ಶನಿ ಅಷ್ಟಮ ಶನಿ ಇದ್ದಾನೆ ಶಿವ ಶನಿಗೆ ಶನಿವಾರ ಶನಿವಾರ ತೈಲಾಭಿಷೇಕ ಮಾಡ್ಬೋದು ಶನಿಯ ದರ್ಶನ ಮಾಡ್ಕೊಳ್ಳೋದ್ರಿಂದ ಓಂ ಶಂ ಶನೇಶ್ವರಾಯ ನಮಃ ಇದನ್ನು ಜಪ ಮಾಡೋದ್ರಿಂದ ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈ ರಾಶಿಯವರಿಗೆ ಏಳು ಮತ್ತು ಮೂರು ಅದೃಷ್ಟ ಸಂಖ್ಯೆಗಳಾಗಿರುತ್ತೆ ಈ ರಾಶಿಯವರಿಗೆ ಬಿಳಿ ಮತ್ತು ಹಳದಿ ಬಣ್ಣವನ್ನು ಉಪಯೋಗಿಸಿಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಬಹಳಷ್ಟು ಶುಭ ಆಗಿರುತ್ತೆ ಈ ಕರ್ಕಾಟಕ ರಾಶಿಯವರು ಆಹಾರವನ್ನು ದಾನ ಕೊಡಬೇಕು ಅನ್ನವನ್ನು ದಾನ ಕೊಡಬೇಕು ಅನ್ನದಾನ ಕೊಡೋದ್ರಿಂದ ಬಹಳಷ್ಟು ವರ್ಷದಲ್ಲಿ ನೀವು ಸಾಧ್ಯವಾದಷ್ಟು ಸೋಮವಾರ ಆಗಲಿ ಒಂದು ತುತ್ತ ಅನ್ನವನ್ನು ದಾನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಯುಗಾದಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಾಫಲಗಳನ್ನ ನೋಡೋಕೋದಾಗ ಮಕ್ಕ ನಕ್ಷತ್ರ ಪುಬ್ಬ ನಕ್ಷತ್ರ ಉತ್ತರ ನಕ್ಷತ್ರ ಸಿಂಹರಾಶ್ಯಾಧಿಪತಿ ಕೂಡ ರವಿಯಾಗಿದ್ದಾನೆ ಈ ರಾಶಿಯವರಿಗೆ ಈಗಾಗಲೇ ಗುರುಬಲ ತುಂಬ ಚೆನ್ನಾಗಿತ್ತು ಈಗ ಗುರು ಒಂಬತ್ತರಿಂದ ಹತ್ತಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಶನಿ ಏಳರಲ್ಲಿರ್ತಾರೆ ಕೇತು ಎಂಟು ಮತ್ತು ಎರಡರಲ್ಲಿ ಸಂಚಾರ ಮಾಡ್ತಾರೆ ಇದೆಲ್ಲವನ್ನು ಗಮನಿಸಿ ನೋಡೋಕ್ಕೋದಾಗ ಒಳ್ಳೆಯ ಫಲಗಳಿರ್ತಾರೆ ತಕ್ಕಂಥದ್ದು ಎಷ್ಟು ನೀವು ಒಂದು ಗುರಿ ಇಟ್ಕೊಂಡು ಹೋಗ್ತಿರೋ ಜೀವನ ಅಷ್ಟು ಉತ್ತಮವಾಗಿರುತ್ತೆ ಆರ್ಥಿಕವಾಗಿ ಏನು ಹಣ ವೃದ್ಧಿ ಆಗ್ತಕ್ಕಂಥದ್ದು ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು ನಾನಾ ಮೂಲದ ಅವಕಾಶಗಳು ಕೂಡಿ ಬರ್ತಕ್ಕಂಥ ಯೋಗ ಉತ್ತಮ ಆರೋಗ್ಯ ಇರುತ್ತೆ ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂಥದ್ದು ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗ್ತಕ್ಕಂಥ ಯೋಗ ವ್ಯಾಪಾರದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ವ್ಯಾಪಾರದಲ್ಲಿ ವಿಸ್ತರಣೆ ಆಗ್ತಕ್ಕಂಥದ್ದು ಪಾಲುದಾರಿಕೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗ್ತಕ್ಕಂಥದ್ದು ಇನ್ನು ಈ ರಾಶಿಯ ಸಿಂಹರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ಟೆಕ್ನಿಕಲ್ ಲೈನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಂತಹವರಿಗೆ ಸ್ವಲ್ಪ ಅಪವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗ್ರತೆಯನ್ನು ವಹಿಸಬೇಕಾಗಿರುತ್ತೆ ಸ್ಥಾನದಲ್ಲಿ ಕೇತು ಇದ್ದಾನೆ ಸ್ವಲ್ಪ ಅಪವಾದ ಬರ್ಬೋದು ಜಗಳಗಳಾಗ್ಬೋದು ಎರಡನೇ ಮನೆಯಲ್ಲಿರ್ತಕ್ಕಂಥ ಕೇತು ಆಸ್ತಿಯ ವಿಷಯದಲ್ಲಿ ಬಂಧುಗಳ ವಿರೋಧಿ ಆಗ್ತಕ್ಕಂಥದ್ದು ವಿದೇಶ ಯೋಗ ಅಂತ ಹೇಳುತ್ತೆ ಸಂಸಾರದಲ್ಲಿ ಹಳೆಯ ವಿಷಯಗಳ ಚರ್ಚೆ ಬೇಡ ಹೆಂಡತಿ ಜೊತೆ ಅಥವಾ ಮಕ್ಕಳ ಜೊತೆ ಆ ಕುಟುಂಬದಲ್ಲಿ ಸ್ವಲ್ಪ ಹಳೆಯ ವಿಷಯಗಳನ್ನು ಹೆಚ್ಚು ಪ್ರಸ್ತಾಪ ಮಾಡೋದು ಬೇಡ ಅಂತೂ ಕೂಡ ಹೇಳ್ತೆ ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಅಷ್ಟಮ ರಾಹು ಇರೋದರಿಂದ ಅಷ್ಟಮ ರಾಹು ಇರೋದ್ರಿಂದ ವಾಹನದ ವಿಷಯದಲ್ಲಿ ಕೆಲವು ಸಮಯದಲ್ಲಿ ತಮ್ ತುಂಬ ಜಾಗೃತಿಯಾಗಿರಬೇಕಾಗಿರುತ್ತೆ ಹೊಸ ಉದ್ಯಮೆ ಪ್ರಾರಂಭ ಮಾಡ್ತೀರಾ ಭೂ ವ್ಯವಹಾರಗಳಲ್ಲಿ ಕಲಹಗಳು ದೂರ ಆಗುತ್ತೆ ದುಡುಕುತನ ಬೇಡ ಅಂತ ಹೇಳುತ್ತೆ ರೈತರಿಗೆ ತುಂಬಾ ಶುಭ ಆಗ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಕಾನೂನಿನ ತೊಡಕುಗಳು ಬರುತ್ತೆ ಏನಾದರೂ ಕಾನೂನಿನ ತೊಡಕುಗಳು ಬರ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವ್ರಿಗೆ ಇರುತ್ತೆ ಮಕ್ಕಳಿಗೆ ಒಳ್ಳೆಯ ಪ್ರೋಗ್ರೆಸ್ ಇರುತ್ತೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರುತ್ತೆ ವಿವಾಹ ಯೋಗ ತುಂಬ ಚೆನ್ನಾಗಿರುತ್ತೆ ಉದ್ಯೋಗ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯದ ವಿಷಯದಲ್ಲೂ ಕೂಡ ಸಣ್ಣ ಕೊಟ್ಟ ತೊಂದರೆ ಆದರೂ ಕೂಡ ಅಂತಹ ಕೆಟ್ಟ ತೊಂದರೆ ಕೂಡ ಇಲ್ಲ ಈ ರಾಶಿಯವರು ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರ ಮಾಡಿಕೊಳ್ಳೋದು ಪ್ರತಿನಿತ್ಯವೂ ಸೂರ್ಯ ನಮಸ್ಕಾರ ಮಾಡಿ ಓಂ ನಮೋ ಭಾಸ್ಕರ ಓಂ ನಮೋ ಭಾಸ್ಕರ ಅಂತಕ್ಕಂಥ ಮಂತ್ರ ಹೇಳ್ಕೊಳ್ಳೋದು ಆದಿತ್ಯ ಹೃದಯ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಶನಿವಾರ ರಾಹುಕಾಲದಲ್ಲಿ ಶನಿವಾರ ರಾಹುಕಾಲದಲ್ಲಿ ದುರ್ಗಾದೇವಿಯ ಪೂಜೆ ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಒಳ್ಳೆದಾಗುತ್ತೆ ಕುಟುಂಬ ಕಲಹಗಳು ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದ ಕುಟುಂಬ ಕಲಹಗಳು ಕೂಡ ದೂರ ಆಗುತ್ತೆ ಇನ್ನು ಸಿಂಹರಾಶಿಯವರಿಗೆ ಕೆಂಪು ಬಣ್ಣ ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ ಒಂದು ಮತ್ತು ನಾಲ್ಕು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಈ ರಾಶಿಯವರಿಗೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ತುಂಬ ಶುಭ ಆಗುತ್ತೆ ಹಾಗಾಗಿ ತುಂಬನೇ ಒಳ್ಳೆಯದಾಗುತ್ತೆ ಇನ್ನು ಸಿಂಹರಾಶಿಯವರು ವಸ್ತ್ರದಾನ ಅಂತ ಹೇಳುತ್ತೆ ವಸ್ತ್ರದಾನ ಯಾರಿಗಾದರೂ ಬಟ್ಟೆ ಯಾರಿಗಾದರೂ ಬಟ್ಟೆ ಕೊಟ್ಟಿದ್ದೆ ಆದರೂ ನಾವು ಮಾಡೋ ತಪ್ಪೇನಂದರೆ ನಾವು ಹಾಕ್ಕೊಂಡಿರೋ ಬಟ್ಟೆ ಕೊಟ್ಬಿಡ್ತೀವಿ ಅದನ್ನು ದಾನ ಅಂದ್ಕೋತೀವಿ ಹೊಸ ಬಟ್ಟೆಯನ್ನು ಈ ವರ್ಷದಲ್ಲಿ ದಾನ ಮಾಡ್ಕೊಳ್ಳಿ ತುಂಬನೇ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಯುಗಾದಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫಲಾಫಲ ನೋಡೋಕ್ಕೆ ಹೋದಾಗ ರಾಶಿಯ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಚಿತ್ತ ನಕ್ಷತ್ರ ಇನ್ನು ರಾಶಿಯವರಿಗೆ ಗುರು ಎಂಟರಿಂದ ಒಂಬತ್ತಕ್ಕೆ ಗುರುಬಲ ಇದೆ ಯೋಗ ತುಂಬ ಚೆನ್ನಾಗಿರುತ್ತೆ ಶನಿ ಆರಲ್ಲಿದ್ದಾರೆ ಅದು ಕೂಡ ಶುಭ ಗುರು ಶುಭ ಆಗ್ತಾನೆ ಶನಿ ಶುಭ ಆಗ್ತಾನೆ ಹಾಗೆ ರಾಹುಕೇತುಗಳು ಏಳು ಮತ್ತು ಒಂದರಲ್ಲಿದ್ದಾರೆ ಏಳು ಅಂತ ಹೇಳಿದ್ರೆ ನಮ್ಮ ಕೌಟುಂಬಿಕ ಸ್ಥಾನ ಆಗ್ಬೋದು ಹಾಗೆಯೇ ಈ ಏಳನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಅದು ಸ್ನೇಹಿತರ ಜೊತೆ ಆಗ್ಬೋದು ಹೆಂಡತಿ ಆಗ್ಬೋದು ಹಾಗಾಗಿ ಆ ರಾಶಿ ಅದು ಕೂಡ ಅದಾಗಿರುತ್ತೆ ಗುರು ಶನಿ ಶುಭವಾಗಿದ್ದಾರೆ ಇನ್ನು ಭಾಗ್ಯಸ್ಥಾನದಲ್ಲಿ ಗುರು ಬರ್ತಾ ಇದ್ದಾನೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ ತಂದೆಯಿಂದ ಬರ್ತಕ್ಕಂಥ ಆಸ್ತಿ ಅಥವಾ ಕುಟುಂಬದಲ್ಲಿ ಬರ್ತಕ್ಕಂಥ ಆಸ್ತಿಯಿಂದ ಶುಭ ಆಗ್ತಕ್ಕಂಥದ್ದು ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಒತ್ತಡಗಳಿಂದ ಮುಕ್ತರಾಗ್ತಾರೆ ಆಂಗ್ಸೈಟಿ ಸುಮ್ಮನೆ ಸಣ್ಣ ಪುಟ್ಟದಕ್ಕೂ ಕೋಪ ಮಾಡ್ಕೊತಾ ಇದ್ರೆ ಅದು ಕಡಿಮೆ ಆಗ್ತಕ್ಕಂಥ ಯೋಗ ಅವಕಾಶಗಳು ತುಂಬ ಚೆನ್ನಾಗಿರುತ್ತೆ ಆರ್ಥಿಕ ಯೋಗ ಅಂತ ಹೇಳುತ್ತೆ ಹಾಗೆ ವ್ಯಾಪಾರ ಯೋಗ ವ್ಯಾಪಾರ ಹೊಸ ವ್ಯಾಪಾರ ಪ್ರಾರಂಭ ಮಾಡ್ತಕ್ಕಂಥ ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗ ಯೋಗ ಕೂಡ ಇರತಕ್ಕಂಥ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನು ರೈತಾಪಿ ವರ್ಗದವರಿಗೆ ಹೊಸ ಹೊಸ ಬೆಳೆಗಳಿರ್ತಕ್ಕಂಥದ್ದು ಹೊಸ ಹೊಸ ಆಲೋಚನೆಗಳು ಬರ್ತಕ್ಕಂಥದ್ದು ಈ ವರ್ಷದಲ್ಲಿ ಕಡೆಯ ವರ್ಷಕ್ಕಿಂತ ಈ ವರ್ಷ ಈ ಕ್ರೋಧಿರಾಮ ಸಂವಸ್ಥರದಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಇನ್ನು ಕನ್ಯಾ ರಾಶಿಯ ಚಲನಚಿತ್ರ ನಟರಿರ್ಬೋದು ನಾಟಕ ಒಂದು ಮಾಧ್ಯಮದವ್ರು ಇರ್ಬೋದು ನಾಟಕಗಳ ನಡೆಸ್ತಕ್ಕಂಥವರು ಮಾಧ್ಯಮಗಳಲ್ಲಿ ಈ ವರ್ಷ ರಾಶಿಯವರಿಗೆ ಬಹಳಷ್ಟು ಶುಭ ಆಗುತ್ತೆ ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ ಆಸೆ ಆಕಾಂಕ್ಷಿಗಳು ಈಡೇರುತ್ತೆ ಮಹಿಳಾ ವಿದ್ಯಾರ್ಥಿಗಳು ತುಂಬ ಹೆಚ್ಚು ಮಾರ್ಕ್ಸ್ ತೆಗಿತೀರಾ ರಾಶಿಯ ಮಹಿಳಾ ವಿದ್ಯಾರ್ಥಿಗಳು ಐ ಎ ಎಸ್ ಮಾಡ್ತಾ ಇದ್ದೀರಾ ಯಾವುದೋ ಬೇರೆ ಇನ್ನೊಂದು ಕೋರ್ಸ್ ಮಾಡ್ತಾ ಇತ್ತು ಇಂಥವ್ರಿಗೆಲ್ಲ ಬಹಳಷ್ಟು ಶುಭ ಆಗುತ್ತೆ ವಾಹನ ಯೋಗ ತುಂಬ ಚೆನ್ನಾಗಿದೆ ಆದರೆ ಪ್ರೇಮ ವಿವಾಹಗಳಿಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ ಅತಿಥಿಗಳ ಆಗಮನ ಆಗ್ತಾರೆ ಕೆಲವರಿಗೆ ಸಂತಾನ ಯೋಗ ಕೂಡ ಈ ರಾಶಿಯವರಿಗೆ ಈ ವರ್ಷದಲ್ಲಿರುತ್ತೆ ಅಂದರೆ ಸಂತಾನ ಯೋಗ ಎಲ್ರಿಗೂ ಆಗಿ ಆಗ್ತಾ ಇರುತ್ತೆ ಕೆಲವರಿಗೆ ತುಂಬ ವರ್ಷಗಳಿಂದ ಕಾಯ್ತಾ ಇರತಕ್ಕಂಥವರಿಗೆ ಸಂತಾನ ಯೋಗದ ಫಲ ಕೂಡ ಈ ವರ್ಷ ಇರುತ್ತೆ ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ವರ್ಷ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಯುಗಾದಿಯ ಫಲಾಫಲ ಇರುತ್ತೆ ಈ ರಾಶಿಯವರು ಸಾಕ್ಷಾತ್ ದಕ್ಷಿಣಾಮೂರ್ತಿಯ ದಕ್ಷಿಣಾಮೂರ್ತಿಯಾಗಲಿ ದತ್ತಾತ್ರೇಯನ ಆರಾಧನೆ ಮಾಡ್ಕೊಳ್ಳೋದು ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳೋದು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ ಹಸಿರು ಮತ್ತು ಬೂದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ತಮ್ಮ ಅದೃಷ್ಟ ಸಂಖ್ಯೆಗಳು ಐದು ಮತ್ತು ಮೂರಾಗಿರುತ್ತೆ ಕನ್ಯಾ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಬಹಳಷ್ಟು ಶುಭ ಆಗುತ್ತೆ ಪುಸ್ತಕ ದಾನ ಪುಸ್ತಕಗಳನ್ನು ದಾನ ಮಾಡಿ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಿದಾಗ ಬಹಳಷ್ಟು ಶುಭ ಆಗುತ್ತೆ ಅದರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಈ ರಾಶಿಯವರಿಗೆ ಬರುತ್ತೆ ಮಹಿಳೆಯರಿಗೆ ಆರೋಗ್ಯದಲ್ಲೂ ಕೂಡ ಒಂದು ಸುಧಾರಣೆ ಆಗ್ತಕ್ಕಂಥ ವರ್ಷ ಕೂಡ ಕೂಡ ಕನ್ಯಾ ರಾಶಿಯವರಿಗಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯ ಯುಗಾದಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ತುಲಾರಾಶಿಯವರಿಗೆ ಈಗಾಗಲೇ ಗುರುಬಲ ತುಂಬ ಚೆನ್ನಾಗಿತ್ತು ತುಲಾರಾಶಿಯ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಇನ್ನು ತುಲಾರಾಶಿಯ ಅಧಿಪತಿ ಶುಕ್ರ ಆಗಿರ್ತಾನೆ ಈ ರಾಶಿಯವರಿಗೆ ಏಳರಿಂದ ಎಂಟಕ್ಕೆ ಅಷ್ಟಮಕ್ಕೆ ಗುರು ಬರ್ತಾ ಇದ್ದಾನೆ ಹಾಗೆ ಶನಿ ಐದರಲ್ಲಿದ್ದಾರೆ ರಾಹುಕೇತು ಆರು ಮತ್ತು ಹನ್ನೆರಡರಲ್ಲಿದ್ದಾರೆ ಇದನ್ನೆಲ್ಲವನ್ನೂ ಕೂಡ ಗಮನಿಸಿ ನಾವು ವರ್ಷದ ಫಲಾಫಲಗಳನ್ನು ಹೋದಾಗ ಇವರಿಗೆ ಶನಿ ಮತ್ತು ರಾಹು ಶುಭ ಫಲಗಳನ್ನು ಕೊಡ್ತಾರೆ ಶನಿ ಮತ್ತು ರಾಹು ಶುಭ ಫಲಗಳನ್ನು ಕೊಡ್ತಾರೆ ಆದರೆ ಈ ವರ್ಷದಲ್ಲಿ ಸ್ವಲ್ಪ ಹಣ ಖರ್ಚು ಜಾಸ್ತಿ ಆಗುತ್ತೆ ಮನೆಗಾಗ್ಬೋದು ವಿವಾಹಕ್ಕಾಗ್ಬೋದು ಅದು ಅದ್ವೆ ಏನಾದರೂ ಹೊಸ್ದಾಗಿ ಏನಾದರೂ ಕೊಂಡ್ಕೊಳ್ಳೋಕ್ಕಾಗ್ಬೋದು ಇವರಿಗೆ ಹಣ ಹೆಚ್ಚು ಖರ್ಚಾಗುತ್ತೆ ಆರ್ಥಿಕ ಪ್ರಗತಿ ಚೆನ್ನಾಗಿದೆ ವ್ಯಾಪಾರದಲ್ಲಿ ಶುಭ ಆಗುತ್ತೆ ಉದ್ಯೋಗದಲ್ಲಿ ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು ಬಡ್ತಿ ಸಿಗ್ತಕ್ಕಂಥ ಯೋಗ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಸ್ವಲ್ಪ ರಾಜಕೀಯ ಒತ್ತಡಗಳು ಕೂಡ ಕೂಡಿ ಬರ್ತವೆ ರೈತರಿಗೆ ಸ್ವಲ್ಪ ಗೊಂದಲ ಉಂಟಾಗ್ತಕ್ಕಂಥದ್ದು ಮಕ್ಕಳ ವಿವಾಹ ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ರಾಶಿಯವರಿಗೆ ಸ್ವಲ್ಪ ಇ ಎನ್ ಟಿ ಪ್ರಾಬ್ಲಮ್ ಏರ್ಸ್ ನೆ ನೋಸ್ ಮತ್ತು ಏನು ತ್ರೋಟು ಸ್ವಲ್ಪ ಗಂಟ್ಲು ನೋವು ಆಗ್ಬೋದು ಕಣ್ಣು ನೋವು ಆಗ್ಬೋದು ಇಂಥದ್ದು ಬರ್ತಕ್ಕಂಥ ಸಾಧ್ಯತೆ ಇವರಿಗಿರುತ್ತೆ ಇನ್ನು ವಾಹನ ಯೋಗ ತುಂಬ ಚೆನ್ನಾಗಿದೆ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು ಮಧ್ಯಸ್ಥರಿಂದ ಮೋಸ ಆಗ್ತಕ್ಕಂಥದ್ದು ಯಾರೋ ಮಧ್ಯಸ್ಥರು ಮನೆ ಕೊಡಿಸ್ತೀವಿ ಸೈಟ್ ಕೊಡಿಸ್ತೀವಿ ಭೂಮಿ ಕೊಡಿಸ್ತೀವಿ ಅಂತ ಬರ್ತಾರೆ ಅವರಿಂದ ಮೋಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಿರಿಯರ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಹೆಚ್ಚು ಬರ್ತಕ್ಕಂಥದ್ದು ಮಹಿಳೆಯರಿಗೆ ಪಾಲುದಾರಿಕೆಯಿಂದ ಸಮಸ್ಯೆ ಈ ಒಂದು ತುಲಾರಾಶಿಯವರಿಗೆ ಮಹಿಳೆಯರು ಯಾರಾದರೂ ಗ್ರೂಪ್ ಗ್ರೂಪ್ ಆಗಿ ಏನಾದರೂ ಮಾಡಬೇಕು ಪಾಲುದಾರಿಕೆಯಿಂದ ಸಮಸ್ಯೆ ಉಲ್ಬಣ ಆಗುತ್ತೆ ಸರ್ಕಾರಿ ನೌಕರರಿಗೆ ಶುಭ ಆಗುತ್ತೆ ರಾಜಕೀಯ ನೇತಾರರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಆ ಸ್ಥಾನ ಪಲ್ಲಟ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ ಹಾಗಾಗಿ ಜಾಗೃತಿಯಾಗಿರಿ ಇನ್ನು ತುಲಾರಾಶಿಯ ನಟರಿರ್ಬೋದು ಸಾಹಿತಿಗಳಿರ್ಬೋದು ಇವರಿಗೆ ಸಾಕಷ್ಟು ಗೌರವ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಈ ರಾಶಿಯವರು ದೇವಿಯ ಆರಾಧನೆ ಮಾಡಬೇಕು ಮಹಾಲಕ್ಷ್ಮಿಯ ಆರಾಧನೆ ದೇವಿಯ ಸ್ತೋತ್ರ ಶುಕ್ರವಾರ ಮಂಗಳವಾರ ಸಾಧ್ಯವಾದಷ್ಟು ದೇವಿಯ ದರ್ಶನ ಅದರಿಂದ ಓಂ ನಮೋ ಭಗವತೆ ವಾಸುದೇವಾಯ ಅದರ ಜೊತೆಗೆ ಯಾದೇವಿ ಸರ್ವಭೂತೇಶ್ ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮಸ್ತಸಿ ಈ ಮಂತ್ರವನ್ನು ದೇವಿಯ ಸ್ತೋತ್ರ ದೇವಿ ಆರಾಧನೆ ಮಾಡಿಕೊಳ್ಳಿ ಬಹಳಷ್ಟು ಶುಭ ಆಗುತ್ತೆ ಆರು ಮತ್ತೆ ಎರಡು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಈ ವರ್ಷ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಇನ್ನು ತುಲಾ ರಾಶಿಯವರು ಸಾಧ್ಯವಾದಷ್ಟು ಈ ರಾಶಿಯವರು ದೇವಿ ಆರಾಧನೆ ದೇವಿಯ ಸ್ತೋತ್ರ ಮತ್ತೆ ಹಣ್ಣಿನ ಒಂದು ದಾನ ಯಾವುದೋ ದೇವಸ್ಥಾನದಲ್ಲಿ ಹಣ್ಣುಗಳ ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಈ ರಾಶಿಯವರಿಗೆ ಸಿಗುತ್ತೆ ತುಂಬನೇ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ ಯುಗಾದಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫಲಾಫಲ ಹೋದಾಗ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಗುರು ಆರರಿಂದ ಏಳಕ್ಕೆ ಬರ್ತಾ ಇದ್ದಾರೆ ಶನಿ ನಾಲ್ಕರಲ್ಲಿ ಇರ್ತಾರೆ ಹಾಗೆ ಕೇತು ಐದು ಮತ್ತು ಹನ್ನೊಂದರಲ್ಲಿ ಸಂಚಾರ ಮಾಡ್ತಾರೆ ಇದೆಲ್ಲವನ್ನು ಗಮನಿಸಿ ನಾವು ಹೋದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ಇನ್ನು ನಾಲ್ಕರ ಶನಿ ಯಾವತ್ತು ತುಂಬ ಸುಖ ಸ್ಥಾನದಲ್ಲಿ ಶನಿ ಅಂದರೆ ಒಳ್ಳೆಯದಾಗುತ್ತೆ ಅದು ಮೂಲ ತ್ರಿಕೋಣದಲ್ಲಿ ಇರ್ತಕ್ಕಂಥ ಶನಿ ಕೂಡ ಆಗಿರ್ತಾರೆ ಆಕಸ್ಮಿಕ ಕಾರ್ಯಸಿದ್ಧಿ ತಾವು ಅಂದ್ಕೊಳ್ಳೋದೇ ಇಲ್ಲ ಆಕಸ್ಮಿಕ ಕಾರ್ಯಸಿದ್ಧಿ ಆಗ್ಬೋದು ಆಕಸ್ಮಿಕ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಆ ಸ್ಥಾನಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಮತ್ತು ತಂದೆ ಮಕ್ಕಳು ಜಗಳ ಸ್ವಲ್ಪ ಇರ್ತೈತೆ ಅಧಿಕಾರಿ ಉದ್ಯೋಗಿಗಳಿಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಉದ್ಯೋಗಸ್ಥರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ವಾಹನ ಯೋಗದಲ್ಲಿ ಸಣ್ಣ ಪುಟ್ಟ ಕಂಟಕ ಇರುತ್ತೆ ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳಿಂದ ಮನೆಗೆ ಶುಭ ಆಗ್ತಕ್ಕಂಥದ್ದು ಸ್ವಲ್ಪ ಅವಾಗ ಅವಾಗ ಕೋಪ ತಾಪಗಳು ತುಂಬ ಜಾಸ್ತಿನೇ ಆಗ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಶಾಂತಿಯಿಂದ ಇದ್ದರೆ ಒಳ್ಳೆಯದು ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ ಹಳೆಯ ಕಾಯಿಲೆಗಳೇನಾದರೂ ಇದ್ದರೆ ವಾಸಿ ಆಗಿಬಿಡುತ್ತೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಪದೇ ಪದೇ ಬರ್ತಾಯಿದೆ ವಾಸಿಯಾಗದ ಕಾಯಿಲೆಗಳು ಹಾಗಾಗಿ ಅಂತಹ ಕಾಯಿಲೆಗಳು ಕೂಡ ವಾಸಿಯಾಗ್ತಕ್ಕಂಥದ್ದು ಮಗಳ ವಿವಾಹ ಯೋಗ ಮಗನ ವಿವಾಹ ಯೋಗ ಮನೆ ಕೊಟ್ಕೊಳ್ತಕ್ಕಂಥ ಯೋಗ ಭೂಮಿಯಲ್ಲಿ ಕೋರ್ಟಿಂದ ಯಾವುದೋ ಒಂದು ದೊಡ್ಡ ಕಲಹ ಇತ್ತು ಭೂಮಿದು ಅದು ಇದ್ರಿ ಇದ್ದರೆ ಅದು ಇತ್ಯರ್ಥ ಆಗ್ತಕ್ಕಂಥ ಯೋಗ ಹೆಂಡತಿ ಅಥವಾ ಮನೆಯಲ್ಲಿರ್ತಕ್ಕಂಥವರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ರಾಜಕಾರಣಿಗಳಿಗೆ ವಾಹನ ಕಂಟಕ ಇರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಜಾಗೃತೆಯಾಗಿರಿ ವೈದ್ಯಕೀಯ ವಿದ್ಯಾರ್ಥಿಗಳಿರ್ಬೋದು ಡಾಕ್ಟರ್ಸ್ ಇರ್ಬೋದು ಈ ವರ್ಷದಲ್ಲಿ ಸಾಕಷ್ಟು ಪ್ರಗತಿ ಇರತಕ್ಕಂಥದ್ದು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಅದರೊಂದಿಗೆ ಹಣದ ವಿಷಯದಲ್ಲಿ ಆಕಸ್ಮಿಕವಾಗಿ ಬಾಕಿ ವಸೂಲಿ ಆಗ್ತಕ್ಕಂಥದ್ದು ಯಾವುದೋ ನೀವು ಜೊತೆಯಲ್ಲಿ ಏನೋ ಮಾಡಿದರೆ ಅದರಿಂದ ಹಣ ಬರ್ತಕ್ಕಂಥ ಯೋಗ ಮಹಿಳೆಯರಿಗೆ ಅಧಿಕಾರ ಪ್ರಾಪ್ತಿಯಾಗತಕ್ಕಂಥದ್ದು ಮಹಿಳೆಯರ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಮಹಿಳೆಯರಿಗೆ ಗಂಡ ಹೆಂಡತಿಯರ ಜಗಳ ದೊಡ್ಡದಾಗಿತ್ತು ಅದರ ವಿಷಯದಲ್ಲೂ ಕೂಡ ಒಂದು ಗಟ್ಟಿ ತೀರ್ಮಾನ ತಗೊಳ್ತಕ್ಕಂಥ ಯೋಗ ಕೂಡ ವೃಶ್ಚಿಕ ರಾಶಿಯವರಿಗೆ ಯುಗಾದಿಯ ಫಲಾಫಲಗಳನ್ನು ನಾವು ನೋಡ್ಬೋದು ಈ ರಾಶಿಯವರಿಗೆ ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬ ಒಳ್ಳೆಯದು ಒಂಬತ್ತು ಮತ್ತು ನಾಲ್ಕು ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ತುಂಬ ಒಳ್ಳೆಯದಾಗುತ್ತೆ ಸಾಕ್ಷಾತ್ ನಾರಸಿಂಹನ ದರ್ಶನ ಉಗ್ರಂ ವಿರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಂ ಸಾಕ್ಷಾತ್ ನಾರಸಿಂಹ ಲಕ್ಷ್ಮೀ ಸಮೇತ ನಾರಸಿಂಹನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗಿರುತ್ತೆ ಇರುತ್ತೆ ಈ ರಾಶಿಯವರು ಗೋಸೇವೆ ಗೋವಿನ ಪೂಜೆ ಗೋವಿನ ದರ್ಶನ ಗೋವಿಗೆ ಏನಾದರೂ ಕೊಡ್ತಕ್ಕಂಥದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತುಂಬ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ಧನುಸ್ ರಾಶಿ ರಾಶ್ಯಾಧಿಪತಿ ಗುರು ಧನಸು ರಾಶಿಯವರಿಗೆ ಯುಗಾದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಾಫಲಗಳು ಹೋದಾಗ ಮೂಲಾ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರ ಉತ್ತರಾಷಾಢ ನಕ್ಷತ್ರ ಈ ರಾಶಿಯವರಿಗೆ ಗುರು ಐದರಿಂದ ಆರಕ್ಕೆ ಬರ್ತಾ ಇದ್ದಾನೆ ಶನಿಯು ಒಂಬತ್ತರಲ್ಲಿರ್ತಾರೆ ರಾಹುಕೇತು ನಾಲ್ಕು ಮತ್ತು ಇರ್ತಾರೆ ಈ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಈಗಾಗಲೇ ಸಾಡೆ ಸಾತಿ ಈಗ ಗುರುಬಲ ಇತ್ತು ಈಗ ಐದರಿಂದ ಆರಕ್ಕೆ ಗುರು ಬರ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಹೋದಾಗ ಚಿಂತೆ ಹಣ ಇದ್ದಿದ್ದು ಇಷ್ಟು ದಿವಸ ಹಣ ಇಲ್ಲೇ ಇಲ್ಲವೇ ಬರ್ತಾ ಇಲ್ವೇ ಅಂತಕ್ಕಂಥ ಅದೇ ಯಾವಾಗಲೂ ಹೇಳ್ತೀವಿ ಮಾನಸಿಕ ರೋಗ ಮಾನಸಿಕ ರೋಗಿ ಅಂತ ನಾವು ಕೇಂಗೆ ಕರಿತೀವಿ ಹಾಗಾಗಿ ಮನಸ್ಸಿನಲ್ಲಿ ರೋಗ ಅಂದರೆ ಆರನೇ ಸ್ಥಾನದಲ್ಲಿ ಗುರು ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಅತಿಯಾದ ಚಿಂತೆ ಅತಿಯಾದ ದುರಾಸೆ ಬೇಡ ಅಂತ ಹೇಳುತ್ತೆ ಆದರೂ ಕೂಡ ಆರ್ಥಿಕ ಯೋಗ ತುಂಬ ಚೆನ್ನಾಗಿದೆ ನಿಧಾನವೇ ಪ್ರಧಾನ ಅಂತ ನಾವು ಕರಿತೀವಿ ಯಶಸ್ಸಾಗುತ್ತೆ ಅರ್ಧಂಬರ್ಧ ಕೆಲಸಗಳು ಪೂರ್ಣ ಆಗುತ್ತೆ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಹೆಚ್ಚು ಗಮನವನ್ನು ತಾವು ಕೊಡಬೇಕಾಗಿರುತ್ತೆ ಅದೇ ಈ ರಾಶಿಯವರಿಗೆ ಒಂದು ಹೇಳೋಕ್ಕೆ ಕಿವಿಮಾತು ನಾನು ಇಷ್ಟಪಡ್ತೀನಿ ತೋರ್ಪಡಿಸ್ಕೊಳ್ಳೋದು ಬೇಡ ತೋರಿಸೋದು ಬೇಡ ನಾವೊಂದು ಅಷ್ಟಿದರೆ ದೊಡ್ಡದಾಗಿ ಹೇಳ್ಕೊಳ್ಳೋದು ತೋರ್ಪಡಿಸ್ಕೊಳ್ಳೋದ್ರಿಂದ ಹಿತಶತ್ರುಗಳು ಕೂಡ ಉಲ್ಬಣ ಆಗ್ತಾರೆ ಹಾಗೆ ಮೂರರ ಶನಿ ತುಂಬ ಶುಭ ಕೊಡುತ್ತೆ ತಾಯಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ ಉದ್ಯೋಗಿಗಳಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಹೊಸ ವಾಹನ ತೊಗೋತೀರ ಲೋನ್ ಮಂಜೂರಾಗ್ತಕ್ಕಂಥದ್ದು ಉದ್ದಿಮೆದಾರರಿಗೆ ಹೊಸ ಕೆಲಸಗಳು ಸಿಗ್ತಕ್ಕಂಥದ್ದು ಕಾಂಟ್ರಾಕ್ಟ್ದಾರರಿಗೆ ಸರ್ಕಾರದಿಂದ ಶುಭ ಆಗ್ತಕ್ಕಂಥದ್ದು ಕ್ರೀಡಾಪಟುಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಬಂಗಾರ ಖರೀದಿ ಯೋಗ ಮನೆ ಖರೀದಿ ಯೋಗ ಧರ್ಮಚಿಂತಕರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅದೇ ಹಣ್ಣ ತಮ್ಮಂದಿರ ಸಹಕಾರ ಪೂರ್ಣವಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ ಸಣ್ಣ ಪುಟ್ಟ ಮೈಗ್ರೇನ್ ಬರುತ್ತೆ ತಲೆನೋವು ಪಟ್ಟ ಪದೇ ಪದೇ ತಲೆನೋವು ಬರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಈ ರಾಶಿಯವರಿಗೆ ಧನುಸ್ಸು ರಾಶಿಯವರಿಗೆ ಗುರುವಿನ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳಾಗ್ಬೋದು ನಿಮ್ಮ ಗುರು ಯದ್ಭಾವಂ ತದ್ಭವತಿ ಗುರುವಿನ ದರ್ಶನ ಮಾಡ್ಕೊಳ್ಳಿ ಭೌತಿಕ ಗುರುಗಳಿದ್ರೆ ಅವರಿಗೆ ವಸ್ತ್ರವನ್ನು ಕೊಡೋದರಿಂದ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತ್ರಿಲೋಕೇಶಂತ್ವಂ ನಮಾಮಿ ಬೃಹಸ್ಪತಿಂ ಗುರುಗಳ ದರ್ಶನ ಮಾಡ್ಕೊಳ್ಳಿ ಗುರುಗಳಿಗೆ ವಸ್ತ್ರ ಕೊಟ್ಕೊಳ್ಳಿ ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಐದು ಮತ್ತು ಮೂರು ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ತುಂಬನೇ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಯುಗಾದಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಾಫಲ ನೋಡೋಕ್ಕೆ ಹೋದಾಗ ಮಕರ ರಾಶಿಯ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರದವರಿಗೆ ಈ ರಾಶಿಯವರಿಗೆ ಈಗಾಗಲೇ ಗುರುಬಲ ಇಲ್ಲ ಆದರೂ ಕೂಡ ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿದ್ದಾನೆ ಗುರು ನಾಲ್ಕರಿಂದ ಐದಕ್ಕೆ ಬರ್ತಾ ಇದ್ದಾರೆ ಶನಿ ಎರಡಕ್ಕೆ ಬರ್ತಾ ಇದ್ದಾರೆ ರಾಹು ಕೇತು ಮೂರು ಮತ್ತು ಒಂಬತ್ತರಲ್ಲಿರ್ತಾರೆ ಈಗ ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿರುತ್ತೆ ಗುರುಬಲ ಪ್ರಾರಂಭ ಆಗ್ತಾಯಿದೆ ತುಂಬ ಕಷ್ಟಪಟ್ಟಿದ್ದೀರಾ ಜರ್ಜರಿತರಾಗಿ ಬಿಟ್ಟಿದ್ದೀರಾ ಸಾಡೆ ಸಾತಿ ನಿಮಗೆ ತುಂಬ ಕಷ್ಟ ಕೊಟ್ಬಿಟ್ಟಿದೆ ಕೆಲಸ ಕಾರ್ಯಗಳು ಯಾವುದೂ ಪರಿಪೂರ್ಣ ಇರಲಿಲ್ಲ ಆದರೆ ಆರ್ಥಿಕ ಯೋಗ ಚೆನ್ನಾಗಿದೆ ವೃತ್ತಿಗಳಲ್ಲಿ ವೃತ್ತಿಯಲ್ಲಿ ಒಳ್ಳೆಯದಾಗುತ್ತೆ ಆಕಸ್ಮಿಕ ಅಧಿಕಾರ ಪ್ರಾಪ್ತಿಯೋಗ ಎರಡರಲ್ಲಿ ಶನಿ ಇದ್ದಾನೆ ವಾಕ್ ಕುಟುಂಬ ಧನಸ್ಥಾನ ಶನಿ ಯಾವಾಗಲೂ ನೇರವಾಗಿರ್ತಕ್ಕಂತಹ ಒಂದು ವ್ಯಕ್ತಿ ಕೂಡ ಆಗಿರೋದ್ರಿಂದ ಹಾಗಾಗಿ ನೀವು ನೇರವಾಗಿ ಮಾತಾಡ್ತೀರಾ ಯಾವುದೇ ಮುಲಾಜಿಲ್ಲದೆ ಎಲ್ಲ ವಿಷಯಗಳಲ್ಲೂ ಕೂಡ ತೀರ್ಮಾನ ತಗೊಳ್ತೀರಾ ಹಾಗೆ ಐದರ ಮನೆಯ ಮನೆಯಲ್ಲಿ ಕೇಂದ್ರ ಅಂದರೆ ಐದರ ಮನೆಯಲ್ಲಿ ಗುರು ಸಂಚಾರ ಮಾಡ್ತಕ್ಕಂಥ ಸಂದರ್ಭ ಗುರುಬಲ ಜೊತೆಗೆ ಕೇಂದ್ರ ಸ್ಥಾನದಲ್ಲಿ ಮಾಡ್ತಾರೆ ಇದರಿಂದ ಏನಾಗುತ್ತೆ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ ವೈಯಕ್ತಿಕವಾಗಿ ತಮ್ಮ ಶರೀರದಲ್ಲಿ ಒಂದು ವಿಶೇಷ ಶಕ್ತಿ ಬರುತ್ತೆ ಬೇರೆಯವ್ರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಬಂಧುಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ ನಿರುದ್ಯೋಗಿಗಳು ಉದ್ಯೋಗ ಸಿಗುತ್ತೆ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ ಸಾಲದಿಂದ ಮುಕ್ತಿ ಆಗ್ತಿರ ಆಸೆ ಆಕಾಂಕ್ಷೆಗೆ ಈಡೇರುತ್ತೆ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಸಿಗ್ತಕ್ಕಂಥ ಯೋಗ ಶಿಕ್ಷಣ ಸಂಬಂಧಿ ವಿದೇಶ ಪ್ರಯಾಣ ಹೋಗ್ತಕ್ಕಂಥ ಯೋಗ ಮಹಿಳೆಯರಿಗೆ ವೃತ್ತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಕುಟುಂಬ ಸ್ಥಾನದಲ್ಲಿ ತುಂಬ ಒಳ್ಳೆಯದಿರ್ತಕ್ಕಂಥದ್ದು ಸಂತಾನ ಯೋಗ ವಾಹನ ಯೋಗ ಕೂಡ ತುಂಬ ಚೆನ್ನಾಗಿದೆ ಈ ರಾಶಿ ಹನುಮನ ಸ್ತೋತ್ರ ಹನುಮನ ದರ್ಶನ ಮಾಡ್ಕೊಳ್ಳೋದು ಹನುಮನಿಗೆ ವಿಳೆದಲ್ಲಿ ಆಗ್ಬೋದು ಹನುಮನಿಗೆ ಬೆಣ್ಣೆಯಿಂದ ಆಗ್ಬೋದು ಹನುಮನಿಗೆ ಎಷ್ಟು ಕೇಸರಿಯ ಒಂದು ಇದು ಕೂಡ ಹನುಮನಿಗೆ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ ಹನುಮನ ಸ್ತೋತ್ರ ಹನುಮನಿಗೆ ತೈಲಾಭಿಷೇಕ ಈ ವರ್ಷದಲ್ಲಿ ಮಾಡ್ಕೊಳ್ಳಿ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈ ರಾಶಿಯವರಿಗೆ ಮೂರು ಮತ್ತೆ ಏಳು ಅದೃಷ್ಟ ಸಂಖ್ಯೆಗಳಾಗಿರುತ್ತೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ತುಂಬಾನೇ ಒಳ್ಳೆದಾಗುತ್ತೆ ಮಕರ ರಾಶಿಯವರು ಹನುಮನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ ಅಂಗವಿಕಲರಿರ್ತಾರೆ ಯಾರೋ ಅಂಗವಿಕಲರು ಯಾಕೆಂದರೆ ಶನಿ ಕೂಡ ಈ ರಾಶಿಯ ಒಂದು ಆ ಅಧಿಪತಿ ಆಗಿರೋದ್ರಿಂದ ಅಂಗವಿಕಲರಿಗೆ ಏನಾದರೂ ಸಹಾಯ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕುಂಭರಾಶಿ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ ಯುಗಾದಿಯ ಫಲಾಫಲಗಳು ನೋಡಕ್ಕೆ ಹೋದಾಗ ಧನಿಷ್ಠ ಶತವಿಷ ಪೂರ್ವಾಭಾದ್ರ ನಕ್ಷತ್ರದವರು ಗುರು ಮೂರರಿಂದ ನಾಲ್ಕು ಬರ್ತಾ ಇದ್ದಾರೆ ಶನಿ ಒಂದರಲ್ಲಿ ಇರ್ತಾರೆ ರಾಹುಕೇತು ಎರಡು ಮತ್ತು ಎಂಟರಲ್ಲಿ ಸಂಚಾರ ಮಾಡ್ತಾರೆ ಕುಂಭರಾಶಿಯವರಿಗೆ ಈಗಾಗಲೇ ಗುರುಬಲ ಇತ್ತು ಈಗ ಹೋದಾಗ ಈ ರಾಶಿಯವರಿಗೆ ಕುಂಭರಾಶಿಯವರಿಗೆ ಧನ ಆದಾಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ವ್ಯಯ ಆದಾಯೂ ಜಾಸ್ತಿ ಇರುತ್ತೆ ವ್ಯಯನೂ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ ಶನಿ ಬೇರೆ ಸ್ಥಿತನಾಗಿದ್ದ ಜನ್ಮದಲ್ಲಿದ್ದ ಈಗಲೂ ಗುರುಬಲ ಇರಲಿಲ್ಲ ಈಗಲೂ ಕೂಡ ನಾಲ್ಕನೇ ಮನೆ ಗುರು ಅಂದರೆ ಗುರುಬಲ ಅಲ್ಲ ಅದರ ಜೊತೆಗೆ ಕುಟುಂಬ ಸಮಸ್ಯೆಗಳು ಸ್ವಲ್ಪ ಉಲ್ಬಣ ಆಗ್ತವೆ ಸ್ವಲ್ಪ ಯೋಚನೆ ಮಾಡಿ ಪ್ರತಿಯೊಂದಕ್ಕೂ ಕೂಡ ತೀರ್ಮಾನ ತಗೋಬೇಕು ಅಂದರೆ ಒಳ್ಳೆಯ ಗಟ್ಟಿ ಯೋಚನೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸ್ವಲ್ಪ ವೈರಾಗ್ಯದ ಮನೋಭಾವ ಬರ್ತಕ್ಕಂಥದ್ದು ವ್ಯಾಪಾರದಲ್ಲಿ ವಿಸ್ತರಣೆ ಆಗ್ತಕ್ಕಂಥ ಯೋಗ ವೃತ್ತಿಯಲ್ಲಿ ಬದಲಾವಣೆಯ ಯೋಗ ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಮಾನಸಿಕ ಕಿರಿಕಿರಿ ಆಗ್ತಕ್ಕಂಥದ್ದು ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಘರ್ಷಣೆಗಳಾದರೂ ಕೂಡ ಎಲ್ಲೋ ಒಂದು ಕಡೆ ಸರಿ ಹೋಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿ ಇದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ ಉದ್ದಿಮೆದಾರರಿಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ವಾಹನ ಯೋಗ ಅಂತ ಹೇಳುತ್ತೆ ಆಭರಣ ಯೋಗ ಈಗಾಗಲೇ ಆಭರಣ ಕಳ್ಕೊಂಡಿದ್ದೀರಾ ಎಲ್ಲೋ ಲೋನ್ಗೆ ಹಡ ಇಟ್ಟಿದ್ದೀರಾ ಅದರಿಂದ ಶುಭ ಆಗ್ತಕ್ಕಂಥ ಯೋಗ ಭೂಮಿ ಯೋಗ ರಾಜಕೀಯ ಯೋಗ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗತ್ತೆ ಹಾಗಾಗಿ ಈ ರಾಶಿಯವರಿಗೆ ಎಷ್ಟು ಶ್ರಮ ಪಟ್ಟರೆ ಅಷ್ಟು ಶುಭ ಆಗುತ್ತೆ ಈ ರಾಶಿಯವರು ಸಾಕ್ಷಾತ್ ಗಣಪತಿಯ ಆರಾಧನೆ ಗಣೇಶನ ಆರಾಧನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಾಲ್ಕು ು ಮತ್ತು ಎಂಟು ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ ನೀಲಿಯ ಬಣ್ಣ ಉಪಯೋಗಿಸಿಕೊಳ್ಳಿ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಅದು ತುಂಬನೇ ಒಳ್ಳೆಯದಾಗುತ್ತೆ ಗಣಪತಿಗೆ ಗರ್ಕೆಯನ್ನು ಅರ್ಪಣೆ ಮಾಡ್ಕೊಳ್ಳೋದು ಪ್ರತಿನಿತ್ಯ ಓಂ ಗಮ್ ಗಣಪತ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಯುಗಾದಿಯ ಫಲಾಫಲಗಳನ್ನ ನೋಡಕ್ಕೋದಾಗ ಮೀನರಾಶಿಯವರು ಪೂರ್ವಭಾದ್ರಾ ನಕ್ಷತ್ರ ಉತ್ತರಾಭಾದ್ರಾ ನಕ್ಷತ್ರ ರೇವತಿ ನಕ್ಷತ್ರ ಈ ರಾಶಿಯವರಿಗೆ ಗುರು ಎರಡರಿಂದ ಮೂಲಕ್ಕೆ ಮೂರಕ್ಕೆ ಇದ್ದಾರೆ ಶನಿ ಹನ್ನೆರಡರಲ್ಲಿರ್ತಾರೆ ಕೇತು ಒಂದು ಮತ್ತು ಏಳರಲ್ಲಿರ್ತಾರೆ ಈಗಾಗಲೇ ಗುರುಬಲ ತುಂಬ ಚೆನ್ನಾಗಿತ್ತು ಮೀನು ರಾಶಿಯವರಿಗೆ ಈಗ ಗುರುಬಲ ಇರೋದಿಲ್ಲ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ ವ್ಯವಹಾರಗಳಲ್ಲಿ ತುಂಬ ಆಗ್ತಕ್ಕಂಥ ಯೋಗ ಕುಟುಂಬದ ಸಮಸ್ಯೆಗಳ ಪರಿಹಾರ ಆಗುತ್ತೆ ವಿದೇಶ ಪ್ರಯಾಣ ಯೋಗ ಅಂತ ಹೇಳುತ್ತೆ ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟದ್ದು ಗೊಂದಲಗಳಾದರೂ ಕೂಡ ಅಂಥ ತೊಂದರೆ ಇದು ಇರೋದಿಲ್ಲ ಆದರೆ ಖರ್ಚು ಇದೆ ಆದಾಯ ಇರುತ್ತೆ ರಾಶಿಯವರಿಗೆ ಕೋಪತಾಪಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅನ್ನೇ ಸರಿ ಟೆನ್ಷನ್ಸ್ ಬೇಡ ಅಂತ ಹೇಳುತ್ತೆ ರಾಜಕೀಯದಲ್ಲಿ ಟೆನ್ಷನ್ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಶುಭ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಮಕ್ಕಳಿಂದ ಶುಭ ಆಗುತ್ತೆ ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಶೇರ್ ಮಾರ್ಕೆಟ್ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ ಸ್ವಲ್ಪ ಒತ್ತಡಗಳು ಬಂದರೂ ಕೂಡ ಕಡೆ ಅದರಿಂದ ನೀವು ಸೇಫ್ ಆಗ್ತೀರಾ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಉದ್ಯೋಗದಲ್ಲೂ ಚೆನ್ನಾಗಿರುತ್ತೆ ಮಹಿಳೆಯರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ ಮೀನರಾಶಿಯ ಮಹಿಳೆಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಇನ್ನು ಮೀನರಾಶಿಯ ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಬಡ್ತಿ ಸಿಗ್ತಕ್ಕಂಥದ್ದು ಕಳ್ಕೊಂಡಿರ್ತಕ್ಕಂಥ ಪಡ್ಕೊಳ್ಳೋದು ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಸೈಟ್ ತೊಗೋಬೇಕು ಮನೆ ತೊಗೋಬೇಕು ತುಂಬ ಒಳ್ಳೆಯದಾಗುತ್ತೆ ಈಗಾಗಲೇ ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದೀರಾ ಮುಂದೆ ಇದಾಗತ್ತಾ ಅಂತಕ್ಕಂಥ ಅನುಮಾನ ಕಾಡ್ತಾ ಇದೆ ಅದಕ್ಕೂ ಕೂಡ ಪರಿಹಾರ ಸಿಗ್ತಕ್ಕಂಥದ್ದು ಮಹಿಳೆಯರಿಗೆ ತವ್ರ ಮನೆಯಿಂದ ಉಡುಗೊರೆ ಸಿಗ್ತಕ್ಕಂಥದ್ದು ತವ್ರ ಮನೆ ಸಹಾಯ ಸಿಗ್ತಕ್ಕಂಥ ಯೋಗ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಮೀನ್ ರಾಶಿಯವರಿಗಿರುತ್ತೆ ಈ ರಾಶಿಯವರಿಗೆ ಐದು ಮತ್ತು ಮೂರು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ನಾಗಪೂಜೆ ನಾಗಪೂಜೆ ಮಾಡ್ಕೊಳ್ಳಿ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಏಕೆಂದರೆ ಕೇತು ಒಂದು ಮತ್ತು ಏಳರಲ್ಲಿದ್ದಾರೆ ಕುಟುಂಬ ಸಮಸ್ಯೆಗಳು ಕೂಡ ಬರ್ತಕ್ಕಂಥದ್ದು ಪ್ರತಿನಿತ್ಯ ಕೂಡ ಓಂ ಅನಂತಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧಾತ್ರ ರಾಷ್ಟ್ರಂ ತಕ್ಷಕಂ ಕಾಲಿಂಥ ಏನೂ ಬೇಡ ಓಂ ಅನಂತಾಯನಮ ಹೇಳ್ಕೊಳ್ಳಿ ಸಾಧ್ಯವಾದಷ್ಟು ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಳ್ಳಿ ನಾಗಪೂಜೆ ಮಾಡ್ಕೊಳ್ಳಿ ಇದರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಈ ರಾಶಿಯವರು ಸಾಧ್ಯವಾದಷ್ಟು ಏನು ಏನು ಪಾಯಸ ಬೆಲ್ಲದ ಪಾಯಸವನ್ನು ದಾನ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗ ಬೆಲ್ಲದ ಪಾಯಸವನ್ನ ದಾನ ಮಾಡಿ ತುಂಬನೇ ಒಳ್ಳೆಯದಾಗುತ್ತೆ ಇದಾಗಿತ್ತು ಇಂದಿನ ಯುಗಾದಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಶಿಫಲ ಕಾರ್ಯಕ್ರಮ ಸರ್ವೇ ಜನ ಸಮಸ್ತ ಸನ್ಮಂಗಳೇ ಬಂತು